ओम अघोरे एभ्यो थघोरे एभ्यो घोर घोरतरेभ्यः सर्वे एभ्यः सर्व सर्वे एभ्यो नमस्ते अस्तु रुद्र रूपेभ्यः श्री गुरुभ्यो नमः हरि ओम। आत्मीय प्रिय प्रेक्षक बंधुगळे, ನಿಮ್ಮೆಲ್ಲರ ಜೀವನ ಸದಾ ಸಂತುಷ್ಟದಾಯಕವಾಗಿ, ಕ್ಷೇಮದಾಯಕವಾಗಿ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸಾಧಾರಣವಾಗಿ 9 ಗ್ರಹಗಳ ಬಗ್ಗೆ ಎಲ್ಲರಿಗೂ ಗೊತ್ತು. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು. ಆದರೆ ಯಾವ ಗ್ರಹದ ಬಾಧೆ ಇದ್ದರೆ ಆ ಗ್ರಹದ ಬಾಧೆಯನ್ನು ನಿವಾರಣೆ ಮಾಡ್ಕೊಳ್ಳೋಕೆ ಯಾವ ದೇವರ ಪೂಜೆಯನ್ನು ಮಾಡಬೇಕು ಅಂತ ಸಾಧಾರಣವಾಗಿ ಯಾರಿಗೂ ಗೊತ್ತಿರೋದಿಲ್ಲ. ಅದಕ್ಕೆ ನಾನೊಂದು ಅದ್ಭುತವಾದ ಗ್ರಂಥದಲ್ಲಿ ಇದನ್ನು ಸಂಗ್ರಹ ಮಾಡಿ ನಾನು ನಿಮಗೆ ಈಗ ತಿಳಿಸ್ತಾ ಇದ್ದೀನಿ. ದುಸ್ಥಾನ ಬಾಧಕ ಗ್ರಹಗಳು ನಿಮಗೇನಾರು ಸೂರ್ಯನಿಂದ ಕೆಟ್ಟದಾಗ್ತಾ ಇದೆ, ಸೂರ್ಯ ತುಲಾರಾಶಿಲಿದ್ದಾರೆ, ನೀಚ ಸ್ಥಾನ ಕೆಟ್ಟದಾಗ್ತಾ ಇದೆ, ಶನಿ ಏನಾದರೂ ಸಿಂಹರಾಶಿಲಿದ್ದಾರೆ, ಶತ್ರು ಮನೆ ಕೆಟ್ಟದಾಗ್ತಾ ಇದೆ, ಕುಜ ನೀಚನಾಗಿ ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಕುಜನಿಂದ ಕೆಟ್ಟದಾಗ್ತಿದೆ. ಹಾಗಾದರೆ ಬಲ ಮಾಡ್ಕೊಳ್ಳೋದು ಹೇಗೆ? ಕೆಟ್ಟದಾಗ್ತಾ ಇರೋದು ಎಲ್ಲರೂ ಹೇಳ್ತಾರೆ, ಬಲ ಹೇಗೆ ಮಾಡ್ಕೊಳ್ಬೇಕು, ಯಾವ ಗ್ರಹವನ್ನು ಹೇಗೆ ಬಲ ಮಾಡ್ಕೊಬೇಕು ಅಂತ ನಾನು ಹೇಳ್ತೀನಿ. ಅದಕ್ಕೆ ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ. ಏನು? ಮೊದಲನೇದಾಗಿ, ಸೂರ್ಯ ಬಲಹೀನನಾಗಿದ್ದರೆ, ನಿಮ್ಮ ಜಾತಕದಲ್ಲಿ ಸೂರ್ಯ ಏನಾದರೂ ತುಲಾರಾಶಿಯಲ್ಲೋ, ಮಕರ ಕುಂಭ ರಾಶಿಯಲ್ಲೋ, ವೃಷಭ ರಾಶಿಯಲ್ಲೋ ಇದ್ದರೆ, ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ಸೂರ್ಯ ಮಕರ ಕುಂಭ ರಾಶಿ, ತುಲಾರಾಶಿ, ವೃಷಭ ರಾಶಿಯಲ್ಲಿದ್ದರೆ ನಿಮಗೆ ಒಳ್ಳೆಯ ಫಲ ಅಲ್ಲ. ಹಾಗಾದರೆ ಸೂರ್ಯನಿಗೆ ಬಹಳ ಪ್ರಿಯವಾಗಿ ಫಲವನ್ನು ಕೊಡುವಂಥವ್ರು ಒಳ್ಳೆಯ ಫಲವನ್ನು, ಕೆಟ್ಟೋಗಿರ್ತಕ್ಕಂಥ ಗ್ರಹವನ್ನು ಬಲ ಮಾಡೋದು ಹೇಗೆ ಅಂದರೆ, ಸೂರ್ಯನಿಗೆ ರುದ್ರನ ಆರಾಧನೆ, ಶಿವನನ್ನು ಆರಾಧನೆ ಮಾಡುವಂಥದ್ದು ಬಹಳ ಒಳ್ಳೆಯದು. ಈಶ್ವರ ಆರಾಧನೆ ಮಾಡೋದ್ರಿಂದ ಅದ್ಭುತವಾದಂಥ ಯೋಗವನ್ನು ಪಡೀತೀರಾ. ಕೆಟ್ಟ ಫಲವನ್ನು ಕೊಡಬೇಕಾಗಿರ್ತಕ್ಕಂಥ ಸೂರ್ಯನೂ ಸಹ ನಿಮಗೆ ಒಳ್ಳೆಯ ಫಲ ಕೊಡ್ತಾನೆ. ಅದಕ್ಕೆ ಶಿವನ ಅಷ್ಟೋತ್ರವನ್ನು ನೀವು ಕೇಳುವಂಥದ್ದು ಅಥವಾ ಹೇಳುವಂಥದ್ದು, ಅಷ್ಟೋತ್ರವನ್ನು ಕೇಳೋದ್ರಿಂದ ಸೂರ್ಯ ಬಲನಾಗ್ತಾನೆ ಶಿವನ ಅಷ್ಟೋತ್ರದಿಂದ. ಎರಡನೇದಾಗಿ, ಚಂದ್ರಗ್ರಹ ಯಾರ ಜಾತಕದಲ್ಲಿ ಚಂದ್ರ ಮಿಥುನ ರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಇರ್ತಾರೋ ಮತ್ತು ವೃಶ್ಚಿಕ ರಾಶಿಯಲ್ಲಿ ಇರ್ತಾರೋ ಅಂಥವರಿಗೆ ಚಂದ್ರನ ಬಲ ಇರಲ್ಲ ಅಂತ ಅರ್ಥ. ಚಂದ್ರ ಅಂದರೆ ತಾಯಿ, ಚಂದ್ರ ಅಂದರೆ ಮನಸ್ಸು. ಹಾಗಾಗಿ ತಾಯಿ ಆರೋಗ್ಯ ಮತ್ತು ನಿಮಗೆ ಮನೋರೋಗ ದೂರ ಆಗಬೇಕು, ಮಾನಸಿಕ ಬಲ ಬೇಕು. ಮಾನಸಿಕ ರೋಗ ದೂರ ಆಗಬೇಕು ಅಂದರೆ ಚಂದ್ರನನ್ನು ಹೇಗೆ ಬಲ ಮಾಡ್ತೀರಾ? ಚಂದ್ರನನ್ನು ಬಲ ಮಾಡೋದು ಹೇಗೆ ಅಂದರೆ, ದುರ್ಗೆಯ ಅಷ್ಟೋತ್ತರವನ್ನು ಕೇಳೋದು ಅಥವಾ ಹೇಳೋದ್ರಿಂದ ಚಂದ್ರಗ್ರಹ ಬಲ ಆಗುತ್ತೆ. ದುರ್ಗಾ ಅಷ್ಟೋತ್ತರ ಬಹಳ ವಿಶೇಷವಾದಂಥದ್ದು. ದುರ್ಗೆಯ ಪೂಜೆಯಿಂದ, ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಚಂದ್ರ ಬಲನಾಗ್ತಾನೆ. ಇನ್ನು ಮೂರನೇದಾದಂಥದ್ದು, ಗುರು ಹೇಗೆ ಅಂದರೆ, ಗುರುವಿನ ನಂಬರ್ 3 ಅಂತ ಹೇಳ್ತೀವಿ. ಗುರುವನ್ನು ಹೇಗೆ ಬಲ ಮಾಡಬೇಕು? ಅಕಸ್ಮಾತ್ ಆಗಿ ನಿಮ್ಮ ಜಾತಕದಲ್ಲಿ ಏನಾದರೂ ಗುರು ನೀಚನಾಗಿದ್ದರೆ, ನೀಚ ಎಲ್ಲಾಗ್ತಾನೆ ಗುರು, ಮಕರ ರಾಶಿ ಮತ್ತು ಕುಂಭರಾಶಿಯಲ್ಲಿ ಚೆನ್ನಾಗಿರಲ್ಲ ಗುರು, ಇನ್ನು ವೃಷಭ ರಾಶಿ ಮತ್ತು ತುಲಾರಾಶಿಯಲ್ಲಿ ಗುರು ಚೆನ್ನಾಗಿರಲ್ಲ, ಮಿಥುನ ಮತ್ತು ಕನ್ಯಾ ರಾಶಿಯಲ್ಲಿ ಗುರು ಚೆನ್ನಾಗಿರಲ್ಲ, ಹಾಗಾಗಿ ಈ ಥರದ ರಾಶಿಗಳಲ್ಲೇನಾದರೂ ನಿಮ್ಮ ಜಾತಕದಲ್ಲಿ ಗುರು ಇದ್ದರೆ ಅಂಥ ಗುರುವನ್ನು ಬಲ ಮಾಡಿಕೊಳ್ಬೇಕು ಅಂತಂದರೆ ಮಹಾವಿಷ್ಣುವನ್ನು ಆರಾಧನೆ ಮಾಡಬೇಕು. ವಿಷ್ಣುವಿನ ಅಷ್ಟೋತ್ತರವನ್ನು ಕೇಳುವಂಥದ್ದು ಬಹಳ ಮುಖ್ಯ. ಹಾಗಾಗಿ ವಿಷ್ಣು ಅಷ್ಟೋತ್ತರವನ್ನು ಪ್ರತಿನಿತ್ಯ ಕೇಳ್ತಾ ಇದ್ದರೆ, ಗುರು ಕೆಟ್ಟದನ್ನು ಮಾಡುವಂತಹ ಸಂದರ್ಭಗಳಿದ್ದರೂ ಕೂಡ ಅದು ನಿಮಗೆ ಒಳ್ಳೆಯ ಫಲಿತ ಬರುತ್ತೆ. ಗುರುವಿನಿಂದ ಯಾವತ್ತೂ ಕೆಟ್ಟದಾಗಲ್ಲ, ಒಳ್ಳೆಯದಾಗದೇ ಹೋಗ್ಬೋದು. ಆ ಒಳ್ಳೆಯದಾಗದೇ ಹೋಗ್ಬೋದು ಅನ್ನೋದು ಬೇಡ, ಒಳ್ಳೆಯದೇ ಆಗಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಗುರುವಿನಿಗೆ ವಿಶೇಷವಾಗಿ ಅಷ್ಟೋತ್ತರವನ್ನು, ವಿಷ್ಣುವಿನ ಅಷ್ಟೋತ್ತರವನ್ನು ಕೇಳುವಂಥದ್ದು ಅಥವಾ ಹೇಳುವಂಥದ್ದು. ಇನ್ನು ನಾಲ್ಕನೆಯದಾಗಿ, ರಾಹುವನ್ನು ಬಲ ಮಾಡಿಕೊಳ್ಳೋದು ಹೇಗೆ? ಜಾತಕದಲ್ಲಿ ರಾಹು ದುಸ್ಥಾನದಲ್ಲಿದ್ದರೆ, ರಾಹು ದ್ವಿತೀಯದಲ್ಲೋ ಸಪ್ತಮದಲ್ಲೋ ಇದ್ದರೆ ಅಷ್ಟಮದಲ್ಲಿದ್ದರೂ ತೊಂದರೆ, ಚತುರ್ಥದಲ್ಲಿದ್ದರೆ ಸುಖ ಇಲ್ಲ, ಹೀಗೆ ರಾಹುವಿನ ಸಮಸ್ಯೆಗಳು ನಿಮಗೆ ಆಗಬಾರದು ಅನ್ನೋದಾದರೆ ರಾಹುವನ್ನು ಹೇಗೆ ಬಲ ಮಾಡಬೇಕು ಅಂತಂದರೆ, ಅದಕ್ಕೆ ಚಂಡಿ ದುರ್ಗೆಯನ್ನು ಆರಾಧನೆ ಮಾಡೋದು. ದುರ್ಗಾ ಕವಚ ನೀವೆಲ್ಲ ಕೇಳ್ತಾ ಇದ್ದೀರಲ್ಲ, ದುರ್ಗಾ ಅಷ್ಟೋತ್ರನೂ ಮಾಡಿದ್ದೀನಿ, ಅದನ್ನು ಕೇಳಿ. ಹಾಗಾಗಿ ರಾಹು ನಿಮಗೆ ಬಲ ಆಗುತ್ತೆ. ರಾಹು ದಶೆ ಇದೆ ಗುರುಗಳೇ, ಏನು ಪರಿಹಾರ ಗುರುಗಳೇ? ರಾಹು ನನಗೆ ಅಷ್ಟಮದಲ್ಲಿದೆ, ನವಮದಲ್ಲಿದೆ, ಪಿತೃಹಂದ್ರ ನಮಗೆ ಚತುರ್ಥ
ಚತುರ್ಥದಲ್ಲಿ ಮಾತೃತ್ವ ವಿಯೋಗ, ಚತುರ್ಥದಲ್ಲಿ ಸುಖ ಇಲ್ಲ, ಎರಡನೇ ಮನೆ ಕುಟುಂಬದಿಂದ ದೂರ ಆಗುತ್ತೆ, ಹನ್ನೆರಡನೇ ಮನೆ ಲಾಸ್ ಆಗ್ತಾ ಇರುತ್ತೆ, ರಾಹುವಿಂದ ಕೆಟ್ಟದಿದೆ ಅಂದರೆ ನೀವು ಚಂಡಿ ಆರಾಧನೆ ಮಾಡುವಂಥದ್ದು, ದುರ್ಗಾ ಕವಚ ದುರ್ಗಾ ಅಷ್ಟೋತ್ರವನ್ನು ಕೇಳುವಂಥದ್ದು. ಇನ್ನು ಐದನೇದಾಗಿ ಬುಧ. ಬುಧ ಅಂತಂದರೆ ಮಹಾವಿಷ್ಣು ಅಂತ ಹೇಳ್ತೀವಿ. ಜಾತಕದಲ್ಲಿ ಬುಧ ನೀಚನಾಗೋದು ಮೀನರಾಶಿಯಲ್ಲಿ, ಹಾಗಾಗಿ ಬುಧನಿಗೆ ಧನುಸ್ಸು ಮತ್ತು ಮೀನರಾಶಿಯಲ್ಲಿ ಬಲ ಇರೋದಿಲ್ಲ, ಬುಧನಿಗೆ ಕರ್ಕಾಟಕ ರಾಶಿಯಲ್ಲಿ ಬಲ ಇರೋದಿಲ್ಲ. ನಿಮ್ಮ ಜಾತಕದಲ್ಲಿ ಹಾಗಿತ್ತ? ಹಾಗಾಗಿ ಮೇಷ ವೃಶ್ಚಿಕ ರಾಶಿಯಲ್ಲಿತ್ತ ಬುಧ. ಹಾಗಾದರೆ ನೀವು ಪ್ರತಿನಿತ್ಯ ಏನು ಮಾಡಬೇಕು? ಬುಧನನ್ನು ಬಲ ಮಾಡ್ಕೊಳ್ಳೋದಕ್ಕೆ ವಿಷ್ಣುವಿನ ಅಷ್ಟೋತ್ರವನ್ನು ಕೇಳುವಂಥದ್ದು ಬಹಳ ಒಳ್ಳೆಯದು. ವಿಷ್ಣು ಅಷ್ಟೋತ್ರ ನೀವು ಕೇಳೋದ್ರಿಂದ, ಅಥವಾ ವೆಂಕಟೇಶ್ವರ ಅಷ್ಟೋತ್ರ, ನರಸಿಂಹಸ್ವಾಮಿ ಅಷ್ಟೋತ್ರ, ಈ ಥರ ವಿಷ್ಣುಗೆ ಸಂಬಂಧಪಟ್ಟಂಥ ದೇವರ ಅಷ್ಟೋತ್ರವನ್ನು ಕೇಳೋದ್ರಿಂದ ಭಾಳ ಒಳ್ಳೆಯದಾಗುತ್ತೆ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಐದನೇದಾಗಿ ಬುಧ ಆಯಿತು. ಆರನೇದಾಗಿ ಶುಕ್ರ. ಶುಕ್ರನನ್ನು ಹೇಗೆ ಬಲ ಮಾಡಬೇಕು ಅಂದರೆ, ಶುಕ್ರನನ್ನು ಬಲ ಮಾಡಬೇಕು ಅಂತಂದರೆ ಅದಕ್ಕೆ ಅಧಿದೇವತೆ ಲಕ್ಷ್ಮೀ ಅಂತ ಹೇಳ್ತೀವಿ. ನಿಮ್ಮ ಜಾತಕದಲ್ಲಿ ಶುಕ್ರ ಏನಾದರೂ ಸಿಂಹರಾಶಿಯಲ್ಲೋ ಕನ್ಯಾರಾಶಿಯಲ್ಲೋ ಇದ್ದರೆ ಅದು ಒಳ್ಳೆಯದಲ್ಲ. ಅದು ಸಿಂಹರಾಶಿ ಶತ್ರುಮನೆ, ಕನ್ಯಾರಾಶಿ ನೀಚ ಸ್ಥಾನ ಆಯಿತು. ಹೀಗೆ ಶುಕ್ರನಿಗೆ ಬಲ ಇಲ್ಲದೇ ಇರತಕ್ಕಂಥ ಜಾಗದಲ್ಲಿದ್ದರೆ ಶುಕ್ರನನ್ನು ಬಲ ಮಾಡಿಕೊಳ್ಬೇಕು ಅಂತಂದರೆ ಲಕ್ಷ್ಮಿಯ ಆರಾಧನೆ ಮಾಡಬೇಕು. ಲಕ್ಷ್ಮೀ ಅಷ್ಟೋತ್ರ, ಶ್ರೀ ಸೂಕ್ತವನ್ನು ಹೇಳುವಂಥದ್ದು, ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗುವಂಥದ್ದು, ಕಮಲ ಪುಷ್ಪ ಅರ್ಚನೆ ಮಾಡುವಂಥದ್ದು, ಕಮಲ ಬೀಜ ಧಾರಣೆ ಮಾಡುವಂಥದ್ದು, ಇದೆಲ್ಲ ಮಾಡೋದ್ರಿಂದ ನಿಮಗೆ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಲಕ್ಷ್ಮೀ ಅಷ್ಟೋತ್ರವನ್ನು ಕೇಳುವಂಥದ್ದು ನಿಮಗೆ ಒಳ್ಳೆಯದಾಗುತ್ತೆ, ಅಥವಾ ಹೇಳುವಂಥದ್ದು ಒಳ್ಳೆಯದಾಗುತ್ತೆ. ಇನ್ನು ಏಳನೇದಾಗಿ ಕೇತು. ಕೇತು ಅಂತಂದರೆ ಗಣಪತಿ ಅಂತ ಹೇಳ್ತೀವಿ. ಕೇತುಗೆ ಗಣಪತಿ ಆರಾಧನೆ ಮಾಡಬೇಕು. ಜಾತಕದಲ್ಲಿ ಕೇತು ಏನಾದರೂ ದೋಷಕ್ಕೆ ಕಂಡು ಬರ್ತಾ ಇದೆ, ಕೇತು ಏಳನೇ ಮನೆಯಲ್ಲಿದೆ ಸಮಸ್ಯೆ, ಕೇತು ಎರಡನೇ ಮನೆಯಲ್ಲಿದೆ ಸಮಸ್ಯೆ, ಐದನೇ ಮನೆಯಿದ್ರೆ ಸಂತಾನ ಸಮಸ್ಯೆ, ಹನ್ನೆರಡನೇ ಮನೆಯಿದ್ರೆ ಭಾಳ ತೊಂದರೆ, ಒಂಬತ್ತನೇ ಮನೆಯಿದ್ರೆ ಪಿತೃದೋಷ, ಈ ಥರ ಹಲವಾರು ಸಮಸ್ಯೆಗಳನ್ನು ಕೇತು ಕೊಡ್ತಾನೆ. ಆ ಥರದ್ದು ಏನಾದರೂ ನಿಮ್ಮ ಜಾತಕದಲ್ಲಿ ಕೇತುವಿನಿಂದ ಸಮಸ್ಯೆಗಳಿದ್ದರೆ ನೀವು ಗಣಪತಿಯ ಅಷ್ಟೋತ್ರವನ್ನು ಕೇಳುವಂಥದ್ದು, ಅಥವಾ ಗಣಪತಿಯ ಅಷ್ಟೋತ್ರವನ್ನು ಹೇಳುವಂಥದ್ದು, ಗಣಪತಿಯನ್ನು ಗಣೇಶನನ್ನು ಆರಾಧನೆ ಮಾಡೋದ್ರಿಂದ, ಗಣಪತಿಯ ಸಂಕಷ್ಟರ ಚತುರ್ಥಿ ಪ್ರತಿದಿನ ಪೂಜೆ ಮಾಡೋದ್ರಿಂದ, ಗಣಪತಿಯ ಒಂದು ಸ್ತೋತ್ರವನ್ನು ಕೇಳೋದ್ರಿಂದ, ಎಕ್ಕದು ಹೂವನ್ನು ಸಮರ್ಪಣೆ ಮಾಡೋದ್ರಿಂದ, ಮುಖ್ಯವಾಗಿ ಗಣಪತಿ ಅಷ್ಟೋತ್ರ ಕೇಳೋದ್ರಿಂದ ಕೇತು ಗ್ರಹ ಬಲವಾಗುತ್ತೆ, ಒಳ್ಳೆ ಫಲ ಕೊಡುತ್ತೆ. ಇನ್ನು ಭಾಳ ಮುಖ್ಯವಾಗಿ ಶನಿ. ಶನಿ ಅಂತಂದರೆ ನಮಗೆ ಯಾವುದೇ ವಿಧವಂಥ ಸಮಸ್ಯೆಗಳನ್ನು ದೂರ ಮಾಡಬೇಕಂದ್ರೆ ಶನಿಯನ್ನು ಆರಾಧನೆ ಮಾಡಬೇಕು. ಶನಿ ಆಯುಷ್ಯಕಾರಕ, ಆಯುಷ್ಯ ಕೊಡೋನು, ಶನಿಯಿಂದ ನಮಗೆ ಬಲ ಸಿಗುತ್ತೆ, ಶನಿನೇ ನಮಗೆ ಕೆಲಸಕ್ಕೆ ಅಧಿಪತಿ ಅಂತ. ಶನಿ ನಿಮ್ಮ ಜಾತಕದಲ್ಲಿ ಮೇಷರಾಶಿಯಲ್ಲಿದ್ದರೆ ಕೆಟ್ಟದ್ದು, ಮೀನರಾಶಿಯಲ್ಲಿದ್ದರೆ ಕೆಟ್ಟದ್ದು, ಧನುಸ್ಸು ರಾಶಿಯಲ್ಲಿದ್ದರೆ ಕೆಟ್ಟದ್ದು, ಸಿಂಹರಾಶಿಯಲ್ಲಿದ್ದರೂ ಕೆಟ್ಟದ್ದು, ಈ ರೀತಿಯಾಗಿ ಹಲವಾರು ನೋಡ್ಬೋದು ನಾವು. ಹಾಗಾಗಿ ಈ ಥರದ್ದೇನಾದರೂ ನಿಮ್ಮ ಜಾತಕದಲ್ಲಿ ಶನಿ ಇತ್ತು ಅಂತಂದರೆ ಶನಿಗೆ ಪ್ರೀತಿಗಾಗಿ ಈಶ್ವರನ ಅಷ್ಟೋತ್ರ, ಹನುಮಂತನ ಅಷ್ಟೋತ್ರ ಅಂದರೆ ಪ್ರಾಣದೇವರು ಅಂತ ಹೇಳ್ತೀವಿ, ಆಂಜನೇಯ ಸ್ವಾಮಿನ ಪೂಜೆ ಮಾಡೋದು, ಆಂಜನೇಯ ಸ್ವಾಮಿ ಅಷ್ಟೋತ್ರವನ್ನು ಕೇಳೋದು ಹೇಳೋದು, ಮುಖ್ಯವಾಗಿ ಶಿವ, ಶನಿಗೆ ಶಿವ, ಮುಖ್ಯವಾಗಿ ಶನಿಯನ್ನು ಆರಾಧನೆ ಮಾಡಬೇಕು ಅಂದರೆ ಶಿವನನ್ನು ಆರಾಧನೆ ಮಾಡಬೇಕು. ಶಿವಾಷ್ಟೋತ್ರವನ್ನು ಕೇಳುವಂಥದ್ದು ಶನಿದೇವರಿಗೆ ಭಾಳ ಪ್ರೀತಿ ಮಾಡುತ್ತೆ, ನಿಮಗೂ ಬಲವನ್ನು ಕೊಡುತ್ತೆ. ಇನ್ನು ಕೊನೆಯದಾಗಿ ಒಂಬತ್ತನೇದು ಕುಜ. ಇದು ನ್ಯೂಮರಾಲಜಿ ಪ್ರಕಾರ ಬರ್ತಾರಂಥ ಗ್ರಹಗಳು. ಒಂಬತ್ತನೇದು ಕುಜ. ಕುಜ ಅಂದರೆ ಕಾರ್ತೀಕ, ಅಂದರೆ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದ ಜಾತಕದಲ್ಲಿ, ನಿಮ್ಮ ಜಾತಕದಲ್ಲಿ ಕುಜ ಏನಾದರೂ ಕರ್ಕಾಟಕ ರಾಶಿಯಲ್ಲಿದ್ದರೆ ನೀಚ ಸ್ಥಾನ. ಕುಜ ಬಂದು ನಿಮಗೆ ಭಾಳ ಮುಖ್ಯವಾಗಿ ಕೆಲವೊಂದು ವಿಷಯ ತಿಳ್ಕೊಳ್ಳೇಬೇಕು. ಮಕರ ರಾಶಿಯಲ್ಲಿದ್ದರೆ ಉಚ್ಚ ಸ್ಥಾನ, ಒಳ್ಳೆಯ ಫಲ. ಆದರೆ ಕುಜನಿಗೆ ಮಿಥುನ ಕನ್ಯಾ ರಾಶಿ ಚೆನ್ನಾಗಿರೋದಿಲ್ಲ, ಮಾರಕ ಸ್ಥಾನ, ಬಾಧಕ ಸ್ಥಾನ ಎಲ್ಲ ತುಂಬ ಜಾಸ್ತಿ ಆಗಿಬಿಡುತ್ತೆ. ಈ ಥರ ಕುಜ ಏನಾದರೂ ನಿಮ್ಮ ಜಾತಕದಲ್ಲಿ ಕೆಟ್ಟಿದ್ದರೆ, ಕುಜ ರಾಹು ಜೊತೆ ಸೇರಿದರೆ, ಕುಜ ಏನಾದರೂ ನಿಮಗೆ ಬುಧನ ಜೊತೆ ಸೇರಿದರೆ ಅದೆಲ್ಲ ಕೆಟ್ಟದ್ದು. ಕುಜ ದಶೆ ನಡೀತಾ ಇದೆಯಾ? ಕೆಟ್ಟದ್ದು. ಹಾಗಾಗಿ ಕುಜನನ್ನು ಬಲ ಮಾಡ್ಕೊಳ್ಬೇಕಾದ್ರೆ ನೀವು ಸುಬ್ರಹ್ಮಣ್ಯನ ಅಷ್ಟೋತ್ರ ಕೇಳುವಂಥದ್ದು, ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹೋಗಿ ಬರುವಂಥದ್ದು, ಭಸ್ಮಾರ್ಚನೆ ಮಾಡಿಸಿ ಆ ಭಸ್ಮವನ್ನು ನಿತ್ಯ ಇಟ್ಕೊಳ್ಳುವಂಥದ್ದು, ಇವೆಲ್ಲ ಮಾಡೋದ್ರಿಂದ ಒಳ್ಳೆಯ ಫಲ ಬರುತ್ತೆ. ಕುಜನಿಂದ ನಿಮಗೆ ಆಗುವಂಥ ಕೆಟ್ಟಕ್ಕೆಲ್ಲ ದೂರ ಆಗಿ ಒಳ್ಳೆಯದಾಗುತ್ತೆ. ನೋಡಿದ್ರಲ್ಲ ಒಂಬತ್ತು ಗ್ರಹವನ್ನು ಹೇಗೆ ಬಲ ಮಾಡಬೇಕು, ಬಹಳ ಸರಳವಾಗಿ. ಯಾವ ಯಜ್ಞ ಯಾಗ ಮಾಡೋ ಅವಶ್ಯಕತೆ ಇಲ್ಲ, 50,000 1,00,000 ಈ ಥರ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಮ್ಮ ದಿನ 10 ನಿಮಿಷ ಸ್ಪೆಂಡ್ ಮಾಡಿದ್ರೆ ಸಾಕು ಟೈಮು, ಇದನ್ನು ನಾವು ಮಾಡ್ಬೋದು. ಹಾಗಾಗಿ ನಿಮ್ಗೆ ಯಾವ ಗ್ರಹ ಕೆಟ್ಟಿದೆ ನೋಡ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ನೀವು ನೋಡ್ಕೊಳ್ಳಿ, ಅಥವಾ ಜ್ಯೋತಿಷ್ಯರು ಹೇಳಿರ್ತಾರೆ ಜಾತಕದಲ್ಲಿ ಯಾವ ಗ್ರಹ ಕೆಟ್ಟಿದೆ ಅಂತ, ಆ ಗ್ರಹನ ಬಲ ಮಾಡ್ಕೊಳ್ಳೋಕ್ಕೆ ನೀವು ಈ ಥರ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ನೀವೊಮ್ಮೆ ಪ್ರಾರಂಭ ಮಾಡಿ ನೋಡಿ, ಅದ್ರ ಫಲ ಸಿಕ್ಕೇ ಸಿಗುತ್ತೆ. ಭಕ್ತಿಯಿಂದ ಮಾಡಿಪ್ಪ ಒಳ್ಳೆಯದಾಗುತ್ತೆ, ಶ್ರದ್ಧೆಯಿಂದ ಮಾಡಿ, ಅದೆರಡೂ ತುಂಬ ಮುಖ್ಯವಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.